ಜಗತ್ತಿನ ಸಮಗ್ರ ಜೀವನ ಶೈಲಿಯಲ್ಲಿ ಸೊ ಪ್ರಧಾನವಾಗಿ 9 ಸಾತ್ವಿಕ ಆಹಾರ ನಿಯಮಗಳು. ಈಗಾಗಲೇ ನಾವು ಸಾತ್ವಿಕ ಆಹಾರ ಅಂದರೆ ಏನು, ಇವತ್ತಿನ ಅಂಶದಲ್ಲಿನೂ ಈ ಆಹಾರದ ಬಗ್ಗೆ ಹೆಚ್ಚಾಗಿ ಸಾರ್ ಹೇಳ್ತಾ ಇದ್ರು. ಶಾಖಾಹಾರ ಮತ್ತು ಈ ಶುದ್ಧ ಆಹಾರ, ಶಾಶ್ವತ ಸಾತ್ವಿಕ ಆಹಾರ ಇದ್ರ ಬಗ್ಗೆ ಹೇಳ್ತಾ ಇದ್ರು. ಖಂಡಿತವಾಗಿ ತಾಮಸಿಕ ಆಹಾರ, ರಾಜಕೀಯ ರಾಸಿಕ ಆಹಾರ ಇದೆಲ್ಲ ಎಲ್ಲದ ಬಗ್ಗೆ ವಿವರವಾಗಿ ಕೂಲಂಕುಷವಾಗಿ ತಿಳ್ಕೊಂಡಿದ್ವಿ ಇಂದಿನ ಕ್ಲಾಸಲ್ಲಿ. ಆದರೆ ಸಾತ್ವಿಕ ಆಹಾರ ಹೇಗೆ ಗುರುತಿಸೋದನ್ನು ನಾವು ತಿಳ್ಕೊಂಡಿದ್ವಿ. ಸೊ ಅದ್ಭುತವಾದ ಅಂಶಗಳನ್ನು ತಿಳ್ಕೊಂಡಿದ್ವಿ. ಇವತ್ತಿನ ಕಾರ್ಯಕ್ರಮದಲ್ಲಿ ಈ ಸಾತ್ವಿಕ ಆಹಾರಕ್ಕಿರುವಂಥ ನಿಯಮಗಳೇನು, ಸ್ವಲ್ಪ ನಿಯಮಗಳಿದೆ, ಈ ನಿಯಮಗಳನ್ನು ನಾವು ಪಾಲಿಸಿದ್ರೇ ನಾವು ಸಾತ್ವಿಕ ಆಹಾರ ಸೇವನೆ ಮಾಡೋದಕ್ಕೂ ಅವಕಾಶ ಸಿಗತ್ತೆ. ಸ್ನೇಹಿತರೆ, ಮೊದಲನೇದಾಗಿ ಏನಂದರೆ, ನಮ್ಮ ದೇಹವೇ ದೇವಾಲಯವು, ಒಳಗಡೆ ಇರುವಂಥ ಆತ್ಮವೇ ದೇವರು ಅಂತ ನಮಗೆಲ್ಲರೂ ಗೊತ್ತಿರುವ ವಿಷಯ. ಅಂದರೆ ದೇಹವೇ ದೇವಾಲಯವು ಆದಮೇಲೆ ದೇಹವನ್ನು ಹೇಗೆ ನೋಡ್ಕೋಬೇಕು, ದೇಹದಲ್ಲಿ ಎಷ್ಟು ಸ್ವಚ್ಛತೆ ಇರಬೇಕು, ಎಷ್ಟು ಶುದ್ಧವಾಗಿರಬೇಕು, ಎಷ್ಟು ಶುದ್ಧವಾಗಿ ಇಟ್ಕೋಬೇಕು, ಅಂದರೆ ದೇಹವನ್ನು ಪರಿಶುದ್ಧವಾಗಿ ಇಟ್ಕೋಬೇಕು. ಆವಾಗಲೇ ಅದು ದೇಹವೇ ದೇವಾಲಯ ಆಗತ್ತೆ. ಆ ದೇಹ ದೇವಾಲಯ ಒಳಗಡೆ ದೇವರನ್ನೋರು ಅಂದರೆ ಆತ್ಮ ಅನ್ನೋದು ಸೊ ಹೇಳ್ಬೇಕಂದ್ರೆ ಆನಂದವಾಗಿರತ್ತೆ, ಇಲ್ಲ ಅಂದರೆ ಆನಂದವಾಗಿರೋಕ್ಕೆ ಸಾಧ್ಯವಿಲ್ಲ. ಸೊ ಅದಕ್ಕೋಸ್ಕರ ನೋಡಿ ಸಾರ್ ಹೇಳ್ತಾ ಇದ್ರು, ಈಗ ನಾವೆಲ್ಲರೂ ಸಾತ್ವ ಮೊದಲನೇದಾಗಿ ಯಾವುದೇ ತಾಮಸಿಕ ಆಹಾರ ರಾಜಸಿಕ ಆಹಾರ ಇದ್ರೆ ಅದರಿಂದ ನಾವು ಸಾತ್ವಿಕ ಆಹಾರ ಪಡಬೇಕು. ಸಾತ್ವಿಕ ಆಹಾರದಿಂದ ಶುದ್ಧ ಸಾತ್ವಿಕ ಆಹಾರ ಅಂದರೆ ಒಂದು ಹೇಳ್ಬೇಕಂದ್ರೆ ಅನ್ನಗಳಿಂದ ತಿನ್ನುವಂಥ ಆಹಾರ, ಅಂದರೆ ಅನ್ನ ಮಾತ್ರ ಸೇವನೆ ಮಾಡೋದು. ಅದರಿಂದ ಅದು ನಾವೇನು ಹೇಳ್ತೀವಿ, ಒಂದು ಫ್ರೂಟೇರಿಯನ್ ಅಂತ ಹೇಳ್ತೀವಿ. ಫ್ರೂಟೇರಿಯನ್ ಅಂದರೆ ಈ ಸಾತ್ವಿಕ ಆಹಾರದಿಂದ ಮತ್ತು ಶುದ್ಧ ಸಾತ್ವಿಕ ಆಹಾರ ಅಂದರೆ ಓನ್ಲಿ ಹಣ್ಣುಗಳು ಮಾತ್ರ ಸೇವನೆ ಮಾಡೋದು. ಅಲ್ಲಿಂದ ಇನ್ನು ಸ್ವಲ್ಪ ಮೇಲೆಗೆ ಹೋದರೆ ಏನಿರುತ್ತೆ ಅಂದರೆ ಶ್ವಾಸಾಹಾರ ಇರುತ್ತೆ. ಶ್ವಾಸಾಹಾರ ಅಂದರೆ ಈ ಅನ್ನ ಆಹಾರ ಶುದ್ಧ ಸಾತ್ವಿಕ ಆಹಾರ ಆಗತ್ತೆ. ಶುದ್ಧ ಸಾತ್ವಿಕ ಆಹಾರದಲ್ಲಿ ಏನಾಗುತ್ತೆ, ಹಣ್ಣುಗಳ ಜೊತೆಗೆ ಹೆಚ್ಚು ಧ್ಯಾನ ಮಾಡ್ತಾ ಇರ್ತೀವಿ. ಆ ಬಂದಿರುವಂಥ ಆ ವಿಶ್ವಶಕ್ತಿನೂ ಈ ಹಣ್ಣುಗಳಿಂದ ಬಂದಿರುವಂಥ ಶಕ್ತಿ ಎರಡು ಮಿಶ್ರ ಮಾಡಿಕೊಂಡು ನಮ್ಮ ಜೀವನವನ್ನು ನಡೆಸ್ತಾ ಇರ್ತೀವಿ. ಅದು ಶುದ್ಧ ಸಾತ್ವಿಕ ಅಂತ ಹೇಳ್ಬೋದು. ಹೆಚ್ಚು ಧ್ಯಾನ, ಅತಿ ಕಡಿಮೆ ಪ್ರಮಾಣದಲ್ಲಿ ನಮ್ಮ ಆಹಾರ ಬಾಹ್ಯದಿಂದ ಸೇವನೆ ಮಾಡೋದು, ಈ ದೇಹಕ್ಕೆ ಬೇಕಾಗಿರುವಂಥ ಈ ಬಾಹ್ಯ ಆಹಾರ ಅತಿ ಕಡಿಮೆ ಪ್ರಮಾಣದಲ್ಲಿ ತಗೊಳ್ಳೋದು. ಇದರಿಂದ ಇನ್ನು ಸ್ವಲ್ಪ ಒಂದು ಮೆಟ್ಟು ಇನ್ನು ಮೇಲೆ ಹೋದ್ರೆ ಏನಾಗುತ್ತೆ, ಅದು ಶ್ವಾಸಾಹಾರ ಆಗತ್ತೆ. ಶ್ವಾಸಾಹಾರದಲ್ಲಿ ಏನಾಗುತ್ತೆ, ಈಗಾಗಲೇ ಸಾರ್ ಹೇಳ್ತಾ ಇದ್ರು, ಶ್ವಾಸಾಹಾರ ಅಂದರೆ ನಮ್ಮ ಶ್ವಾಸದಿಂದ ಬಂದಿರುವಂಥ ಆಹಾರ, ಅಂದರೆ ನಮ್ಮ ಬ್ರೆತ್ ಎನರ್ಜಿ ಅಂತ ಹೇಳ್ತೀವಿ, ಪ್ರಾಣಶಕ್ತಿ ಅಂತ ಹೇಳ್ತೀವಿ, ಅದೇ ವಿಶ್ವಶಕ್ತಿ ಅಂತ ಹೇಳ್ತೀವಿ. ಅಂದರೆ ನಾವು ಹೆಚ್ಚು ಧ್ಯಾನದಲ್ಲಿ ತೊಡಗಿಸ್ಕೊಳ್ಳುವಾಗ ಅಲ್ಲಿ ಬರುವಂಥ ಅತಿ ಹೆಚ್ಚು ಪರಿಣಾಮದಲ್ಲಿ ಬರುವಂಥ ಈ ವಿಶ್ವಶಕ್ತಿ ನಮ್ಮ ಒಳಗಡೆ ಪ್ರವೇಶ ಮಾಡುವಾಗ, ಅದರಿಂದ ನಮ್ಮ ಪ್ರಾಣಶಕ್ತಿ ಹೆಚ್ಚು ಆ ಶಕ್ತಿಯಿಂದ ತುಂಬಿಕೊಂಡಿರುವಾಗ ನಮ್ಗೆ ಏನೇ ಬೇರೆ ಶಕ್ತಿ ಬೇಕಾಗಿಲ್ಲ, ಅವಶ್ಯಕತೆ ಇಲ್ಲ ಅಂತ ಅರ್ಥ ಮಾಡ್ಕೋಬೇಕು ನೀವು. ಓಕೆ, ಅದುವೇ ಶ್ವಾಸಾಹಾರ ಆಗತ್ತೆ. ಈ ಶ್ವಾಸಾಹಾರ ಅಂತಲೂ ಏನಿದೆ ಸ್ನೇಹಿತರೆ, ನಮ್ಮ ಎಲ್ಲ ಗುರುಗಳು, ಇಂದಿನ ಮಾಸ್ಟರ್ಸು ಹೇಳ್ಬೇಕಂದ್ರೆ ಈಗ ನಿವಸಿಸ್ತಾ ಅಂತ ಈಗಾಗಲೇ ಇರುವಂಥ ದೊಡ್ಡ ದೊಡ್ಡ ಮಾಸ್ಟರ್ಗಳು, ಹೇಳ್ಬೇಕಂದ್ರೆ ದೊಡ್ಡ ಯೋಗಿಗಳು, ಪ್ರತಿಯೊಬ್ಬರು ಶ್ವಾಸಾಹಾರ ಮೇಲೇ ಬರ್ತಾ ಇರ್ತಾರೆ, ಜೀವನ ಮಾಡ್ತಾ ಇರ್ತಾರೆ. ಅದಕ್ಕೂ ಒಂದು ಬಾಲ ಉದಾಹರಣೆ ಅಂದರೆ, ನಾನು ಇಂದಿನ ಕ್ಲಾಸಲ್ಲಿ ಹೇಳ್ತಾ ಬಂದಿದ್ದೀನಿ, ಭಗವಾನ್ ಬಾಲಯೋಗಿ ಅವರು ಏನು ಮಾಡಿದ್ರು, 40 ವರ್ಷ 39 ವರ್ಷ ಅವರು 40 ವರ್ಷ ಏನು ಮಾಡಿದರು, ಸಾಧನೆ ಮಾಡ್ತಾನೇ ಇದ್ರು. ಸಾಧನೆ ಮಾಡುವಾಗ ಬಂದಿರುವಂಥ ಆ ಶ್ವಾಸದಿಂದ ಬಂದಿರುವಂಥ ಆ ವಿಶ್ವಶಕ್ತಿ ಏನಿದೆಯೋ, ಆ ವಿಶ್ವಶಕ್ತಿ ಬಂದಿರುವಂಥ ಒಳಗಡೆ ಬಂದಿರುವಂಥ ಆ ವಿಶ್ವಶಕ್ತಿಯೇ ಅವ್ರಿಗೂ ಪೂರ್ತಿ ಆಹಾರ ಆಗಿತ್ತು, ಅದೇ ಶ್ವಾಸಾಹಾರ ಆಗಿತ್ತು. ಆದರೆ ಅವರು ಯಾವುದೇ ಒಂದು ಬಾಹ್ಯ ಆಹಾರ ಇಲ್ಲ, ಬಾಹ್ಯ ವಿಸರ್ಜನೆ ಇಲ್ಲ, ಮಲ ಮೂತ್ರ ಏನಿಲ್ಲ, ಮತ್ತೆ ನೀರು ಇಲ್ಲ, ಏನು ಸೇವನೆ ಮಾಡಿಲ್ಲ ಸ್ನೇಹಿತರೆ, ಯಾವುದೇ ಕಾರಣಕ್ಕೆ ಏನು ಸೇವನೆ ಮಾಡಿಲ್ಲ. ಹೇಳ್ಬೇಕಂದ್ರೆ ಅಲ್ಲಿಂದ ಚಲನೂ ಇಲ್ಲ, ಒಂದೇ ಜಾಗದಲ್ಲಿ ಕೂತಿತ್ತು. ಆ 39 ವರ್ಷ 40 ವರ್ಷ ಧ್ಯಾನ ಮಾಡಿದಂದ್ರೆ ಆ ಧ್ಯಾನದಲ್ಲಿ ಮಾಡಿರುವಂತ ಆಹಾರವೇ ಆ ಶ್ವಾಸಾಹಾರ. ಹೇಳ್ಬೇಕಂದ್ರೆ ಪ್ರತ್ಯಾಹಾರ ಅಂತ ಹೇಳ್ತೀವಲ್ಲ, ಪ್ರತ್ಯಾಹಾರ ಶ್ವಾಸ, ಆ ಶ್ವಾಸಾಹಾರ ಹೇಳ್ಬೇಕಂದ್ರೆ ಅದು ವಿಶ್ವ ಶಕ್ತಿ ಏನಿದೆಯೋ ಅದೇ ಅವ್ರಿಗೆ ಆಹಾರ ಆಗಿತ್ತು. ನೋಡಿ ಎಷ್ಟು ಬದಲಾವಣೆ ಬರುತ್ತೋ ಅರ್ಥ ಮಾಡ್ಕೊಳ್ಳಿ. ನಾವು ಒಂದು ಸಾಮಾನ್ಯ ಮನುಷ್ಯವಾಗಿದ್ರೆ ಅಲ್ಲಿ ನಾವು ಸೇವನೆ ಮಾಡ್ತಾ ಇರೋ ಆಹಾರ ಏನಿರ್ತದೆ ಅಂದ್ರೆ ಒಂದು ತಾಮಸಿಕ ಆಹಾರ ಇರ್ತದೆ. ಅಂದ್ರೆ ಅವ್ರಿಗೆ ಏನೂ ಅರಿವಿಲ್ಲ, ಒಂದು ಸಾಮಾನ್ಯ ವ್ಯಕ್ತಿ ಅಲ್ವಾ, ಅವ್ರಿಗೇನು ಒಂದು ಜ್ಞಾನ ಇಲ್ಲ, ಅರಿವಿಲ್ಲ, ಏನಿಲ್ಲ. ಅಲ್ಲಿ ಅಲ್ಲಿ ಶುರುವಾಗಿ ಅಲ್ಲಿ ಪ್ರಾರಂಭಿಸಿಕೊಂಡು ಸೊ ಒಂದು ಜನ್ಮ ಜನ್ಮದ ಆ ಪುರೋಗತಿ ತಗೊಂಡು ಏನ್ ಮಾಡ್ತೀವಿ ಅಂದ್ರೆ ಆ ತಾಮಸಿಕ ಆಹಾರದಿಂದ ಸ್ವಲ್ಪ ರಾಜಸಿಕ ಆಹಾರಕ್ಕೆ ಬರ್ತಾರೆ. ಆ ರಾಜಸಿಕ ಆಹಾರದಿಂದ ಇನ್ನು ಸ್ವಲ್ಪ ಹೆಚ್ಚಾಗಿ ಅವ್ರು ಬರ್ತಾ ಇರೋಂಥದ್ದು ಸಾತ್ವಿಕ ಆಹಾರಕ್ಕೆ ಬರ್ತಾರೆ. ಅದನ್ನು ಎಷ್ಟೋ ಜನ್ಮಗಳು ಪಡಿಬೇಕು, ಅಂದರೆ ಅದೇ ಮೊದಲನೇ ಜನ್ಮ ಎರಡನೇ ಜನ್ಮ ಒಂದು 10 ಜನ್ಮದಲ್ಲಿ ಆಗಲ್ಲ. ಓಕೆ, ಅದಕ್ಕೋಸ್ಕರ ಪ್ರತಿ ಜನ್ಮವೂ ಹೇಳ್ಬೇಕಂದ್ರೆ ಒಂದು ಅದ್ಭುತವಾದ ಪವಾಡ
ಇದು ಅನುಭವ ಅಂತ ಹೇಳ್ಬೋದು ಸ್ನೇಹಿತರೆ. ಯಾವುದೇ ಜನ್ಮ ಅದು ವೃಧ ಅಲ್ಲ ಅಂತ ನಾನು ಹೇಳ್ತೀನಿ. ಯಾವುದೇ ಅವರು ತಾಮಸಿಕ ಆಹಾರ ತಗೊಳ್ಳುವಂಥ ಎಷ್ಟೋ ಜನ್ಮಗಳು ಇರ್ತದೆ, ಅದೇ ನಾವು ಹೇಳ್ತಾ ಇರ್ತೀವಿ ಮೂಲಾಧಾರ ಚಕ್ರದಲ್ಲಿ ಅವರು ತಗೊಳ್ಳುವಂಥ ಜನ್ಮಗಳು. ಆ ಮೂಲಾಧಾರ ಚಕ್ರದಲ್ಲಿ ಇದ್ದು ಎಷ್ಟೋ ಜನ್ಮಗಳು ಪಡಿತೀವಿ. ಅಲ್ಲಿನೂ ಸಹ ಏನ್ ಮಾಡ್ತೀವಿ, ಆತ್ಮಕ್ಕೆ ಪುರೋಗತಿ ಇರುತ್ತೆ, ಆತ್ಮಕ್ಕೂ ತಿರೋಗತಿ ಇಲ್ಲ ಅಂತ ಅರ್ಥ ಮಾಡ್ಕೊಳ್ಳಿ. ಆ ಸನ್ನಿವೇಶದಲ್ಲಿ ಆ ಸ್ಥಿತಿಯಲ್ಲಿ ಏನಾಗುತ್ತೆ, ಅವರು ಸೇವನೆ ಮಾಡ್ತಾ ಇರುವಂತಹ ಆಹಾರ ಅದು ಪ್ರಾಥಮಿಕವಾಗಿ ತಾಮಸಿಕ ಆಹಾರ ಆಗಿರ್ತದೆ. ಆದರೆ ಬರ್ತಾ ಬರ್ತಾ ಇನ್ನೂ ಹೆಚ್ಚು ಜನ್ಮಲ್ ತಗೊಂತ ಇರುವಾಗ ಏನಾಗುತ್ತೆ, ಅವರು ಆಹಾರ ಬದಲಾವಣೆ ಆಗಿ ರಾಜಸಿಕ ಆಹಾರ ಬರ್ತಾರೆ. ರಾಜಸಿಕ ಆಹಾರದಲ್ಲಿ ಸ್ವಲ್ಪ ಉದ್ರೇಕ ಹೇಳ್ಬೇಕಂದ್ರೆ ಅಲ್ಲಿರುವಂತಹ ಒಂದು ಲೀಡರ್ಶಿಪ್ ಕ್ವಾಲಿಟೀಸ್ ಆಗ್ಬೋದು, ಇಲ್ಲ ಇನ್ನೊಂದು ಇನ್ನೊಬ್ರಿಗೆ ಅಂದ್ರೆ ಇನ್ನೊಬ್ಬರು ಗೈಡ್ ಮಾಡುವಂತ ಶಕ್ತಿ ಅಲ್ವಾ. ಸೊ ಇನ್ನು ಹೇಳ್ಬೇಕಂದ್ರೆ ಯಾವುದೋ ಒಂದು ಒಂದು ಸಂಘಟನೆಯಿಂದ ಅವ್ರು ಗುರುತಿಸ್ಕೊಂಡದು, ಅವ್ರು ಗುರುತಿಸ್ಕೊಂಡದು, ಇಂಥ ಲಕ್ಷಣಗಳು ಹೆಚ್ಚಾಗಿ ಬರುತ್ತೆ. ಅಂದ್ರೆ ಸ್ವಲ್ಪ ಹೊತ್ತು ಅವರು ಮನಸ್ಸನ್ನು ಉಪಯೋಗಿಸಲು ಶುರು ಮಾಡ್ತಾರೆ. ಅಷ್ಟುವರೆಗೆ ಏನಾಗತ್ತೆ, ಈ ತಾಮಸಿಕ ಆಹಾರ ಸೇವನೆ ಮಾಡೋರೆಲ್ಲನೂ ಏನ್ ಮಾಡ್ತಾರೆ ಅಂದ್ರೆ, ಹೆಚ್ಚಾಗಿ ಅವರು ದೇಹವನ್ನು ಗುರುತಿಸ್ಕೊಂತಾರೆ, ದೇಹ ಜೊತೆಗೆ ಜೀವನ ಮಾಡ್ತಾರೆ, ಸಹಜೀವನ ದೇಹ ಜೊತೆಗೆ ಮಾಡ್ತಾರೆ. ಅವಾಗ ದೇಹ ನಾನು ದೇಹ ಅಂತ ಗುರುತಿಸಿಕೊಂಡು ಅವನು ಜೀವನ ಮಾಡ್ತಾ ಇರ್ತಾನೆ. ಅದು ಮೂಲಾಧಾರ ಚಕ್ರ ಜನ್ಮಗಳು, ಅದೇ ತಾಮಸಿಕ ಆಹಾರ ಜನ್ಮಗಳು ಸ್ನೇಹಿತರೆ. ಸೊ ಅದರಿಂದ ಬೆಳೀತಾ ಬೆಳೀತಾ ಇಂಥ ಪದ್ಧತಿಗಳು ನಾವು ಇಂಥ ಆಹಾರವನ್ನು ಬದಲಾವಣೆ ಮಾಡ್ಕೊತಾ ಬರ್ತೀವಿ. ಈಗ ಇವತ್ತಿನ ಕಾರ್ಯಕ್ರಮದ ನಾವು ತಿಳ್ಕೊತಾ ಇರೋದು ಈ ಸಾತ್ವಿಕ ಆಹಾರ ನಿಯಮಗಳೇನು ಅಂದ್ರೆ, ಸಾತ್ವಿಕ ಆಹಾರನೇ ಇದು ಹೇಳ್ಬೇಕ, ಇದೇ ನಾವು ಶಾಶ್ವತವಾಗಿ ಇರಬೇಕಾ, ಇಲ್ಲ. ಶಾಶ್ವತ ಆಹಾರದಿಂದ ನೀವು ಶುದ್ಧ ಸಾತ್ವಿಕ ಆಹಾರಕ್ಕೂ ಬದಲಾವಣೆ ಆಗ್ಬೇಕು. ಮತ್ತೆ ಶುದ್ಧ ಸಾತ್ವಿಕ ಆಹಾರದಿಂದ ಹೋಗ್ತಾ ಹೋಗ್ತಾ ಇನ್ನು ಈ ಜನ್ಮ ಆಗ್ಬೋದು, ಮರೋ ಜನ್ಮ ಆಗ್ಬೋದು. ಅವಾಗ ಏನ್ ಮಾಡ್ಬೇಕು, ಖಂಡಿತವಾಗಿ ನಾವು ಶುದ್ಧ ಸಾತ್ವಿಕ ಆಹಾರದಿಂದ ನೇರವಾಗಿ ಶ್ವಾಸಾಹಾರಕ್ಕೆ ಹೋಗ್ಬೇಕಾಗತ್ತೆ, ಅಂದ್ರೆ ವಿಶ್ವಾಹಾರಕ್ಕೆ ಹೋಗ್ಬೇಕಾಗತ್ತೆ. ವಿಶ್ವಶಕ್ತಿನ ನಾವು ಪಡೆಯಬೇಕು, ಅದರಿಂದನೇ ಬದುಕಬೇಕು. ಅಂತ ಜನ್ಮಗಳು ಕೊನೆ ಜನ್ಮಗಳಾಗತ್ತೆ, ಅದೇ ಜನ್ಮಗಳಲ್ಲಿ ನಾವು ಮುಕ್ತಿ ಮೋಕ್ಷ ಪಡೆಯೋದು, ದಿವ್ಯ ಜ್ಞಾನ ಪ್ರಕಾಶ ಪಡೆಯೋದು ಅಂತ ಖಂಡಿತವಾಗಿ ಆಗುತ್ತೆ ಸ್ನೇಹಿತರೆ. ಸೊ ಈ ಥರ ನಾವು ಅರ್ಥ ಮಾಡ್ಕೋಬೇಕು. ಇದೆಲ್ಲ ಹೆಚ್ಚು ಜ್ಞಾನ ಇದೆ. ನಾವು ಆಹಾರದ ಬಗ್ಗೆನೂ ನೋಡಿ, ಆಹಾರ ಎಲ್ಲಿಂದ ಎಲ್ಲಿವರೆಗೂ ಬದಲಾವಣೆ ಆಗ್ತಾ ಇದೆಯೋ, ನಮ್ಮ ಜನ್ಮಗಳು ಸಹ ಒಂದು ಅಂದ್ರೆ ಎಷ್ಟೋ ಜನ್ಮಗಳನ್ನ ತಗೊಂತಾ ಇರುವಾಗ ಈ ಆಹಾರವನ್ನು ಬದಲಾವಣೆ ಆಗ್ತಾನೆ ಬರ್ತದೆ ಅಲ್ವಾ. ಆಹಾರನು ಶಾಶ್ವತವಾಗಿ ಯಾವ್ದು ಇರಲ್ಲ. ಇದೇ ಆಹಾರ ನಾವು ಪ್ರತಿ ಜನ್ಮದಲ್ಲಿ ತಗೊಂತೀವ ಅಂದ್ರೆ ಖಂಡಿತವಾಗಿಲ್ಲ. ಅದು ನಿಮ್ಮ ಹಿಂದಿನ ಜನ್ಮ ಸಂಸ್ಕಾರದಿಂದ, ಹಿಂದಿನ ಜನ್ಮ ಗುಣಗಳಿಂದ ಸಾಧ್ಯವಾಗತ್ತೆ ನಿಮ್ಮ ಆಹಾರ ಬದಲಾವಣೆ. ನೋಡಿ ಎಷ್ಟೋ ಮನಸ್ಸು ನೋಡ್ತಾ ಇರ್ತೀವಿ ನಾವು. ಓಕೆ, ಅವರು ಜನ್ಮ ಪಡೆದ ಮೇಲೆ ಸ್ವಲ್ಪ ಸ್ವಲ್ಪ ವ್ಯಕ್ತಿಗಳು ಏನಾಗ್ತದೆ, ಮಕ್ಕಳಾಗಿರಾದ್ರೆ ಸ್ವಲ್ಪ ಆಹಾರಗಳು ತಿನ್ನಲ್ಲ ಅವರು, ಯಾವುದೇ ಕಾರಣ ತಿನ್ನಲ್ಲ. ನೋಡಿ ಅವ್ರೇನ್ ಮಾಡ್ತಾರೆ, ಹುಟ್ಟಿದಿಂದನೇ ಯಾವುದೇ ನೀವು ಮಾಂಸಾಹಾರ ಕೊಡಕ್ ಹೋಗಿ, ಖಂಡಿತವಾಗಿ ಅವ್ರು ಮುಟ್ಟಲ್ಲ ಅವ್ರು. ಅಂದ್ರೆ ಅರ್ಥ ಏನು, ಅವ್ರ ಹಿಂದಿನ ಜನ್ಮ ಸಂಸ್ಕಾರ ಅದು, ಈ ಜನ್ಮದಲ್ಲ. ಅವ್ರು ಯಾರೇ ಅವರು ತಂದೆ ತಾಯಿ ಇರಲಿಲ್ಲ, ಆದ್ರೆ ಅವ್ರು ಹುಟ್ಟಿರೋದು ಒಂದು ಮಾಂಸಾಹಾರ ಒಂದು ಕುಟುಂಬದಲ್ಲಿ ಹುಟ್ಟಿದ್ರು ನಾವು ಏನ್ ಮಾಡ್ತಾರೆ ಅಂದ್ರೆ, ಮಾಂಸ ಮುಟ್ಟಲ್ಲ, ಅಂದ್ರೆ ಅವ್ರು ಮಾಂಸ ನಿರಾಕರಿಸ್ತಾರೆ. ಯಾಕೆ ಆ ತರ ಆಗ್ತಾ ಇದೆ ಅಂತಂದ್ರೆ, ಅವಾಗ ನಾವು ತಿಳ್ಕೋಬೇಕು ಇದು ಹಿಂದಿನ ಜನ್ಮ ಸಂಸ್ಕಾರ ಅಂತ ಅಲ್ವಾ. ಸೊ ಈ ತರ ಸ್ನೇಹಿತರೆ ಅಟ್ಲೀಸ್ಟ್ ಏನ್ ಮಾಡ್ಬೇಕು, ಕನಿಷ್ಠ ಪಕ್ಷದಲ್ಲಿ ಈಗ ನಾವು ಅಟ್ಲೀಸ್ಟ್ ಇದು ಅಳವಡಿಸ್ಕೋಬೇಕು. ಈಗಾಗಲೇ ನೀವು ತಾಮಸಿಕ ಆಹಾರದಿಂದ ಈ ರಾಜಸಿಕ ಆಹಾರ ಬಂದಿದ್ರೆ, ರಾಜಸಿಕ ಆಹಾರದಿಂದ ಅಟ್ಲೀಸ್ಟ್ ಈ ಸಾತ್ವಿಕ ಆಹಾರಕ್ಕೂ ಬದಲಾವಣೆ ಮಾಡ್ಕೊಳಕ್ಕೆ ಪ್ರಯತ್ನ ಮಾಡಿ. ಈಗಾಗಲೇ ನಾನು ಹೇಳ್ತಾ ಬಂದಿದ್ದೀನಿ, ಒಂದು ತಾಮಸಿಕ ಆಹಾರಕ್ಕೆ ಏನ್ ಲಕ್ಷಣಗಳು ಏನು, ಅದು ಗುರುತಿಸೋದು ಹೇಗೆ, ಮತ್ತೆ ರಾಜಸಿಕ ಆಹಾರ ಗುರುತಿಸೋದು ಹೇಗೆ, ಮತ್ತೆ ಶುದ್ಧ ಸಾತ್ವಿಕ ಆಹಾರ ಗುರುತಿಸೋದು ಹೇಗೆ, ನಾನು ಈಗಾಗಲೇ ಹೇಳಿದೆ. ದಯವಿಟ್ಟು ಅದು ಮತ್ತೆ ಮತ್ತೆ ಒಂದ್ಸರಿ ಆ ವಿಡಿಯೋಗಳು ಮನನ ಮಾಡ್ಕೊಳ್ಳಿ, ಮತ್ತೆ ರಿಪೀಟ್ ಮಾಡ್ಕೊಳ್ಳಿ. ಅವಾಗೆ ನಿಮ್ಗೆ ಆ ಅರಿವು ಆ ಜ್ಞಾನ ಬರುತ್ತೆ. ಸೊ ಅದರಿಂದ ನೀವು ಬದಲಾವಣೆ ಮಾಡ್ಕೊಳ್ಳೋ ಅವಕಾಶ ಸಿಗತ್ತೆ. ಆದ್ರೆ ಇವತ್ತಿನ ಕಾರ್ಯಕ್ರಮದಲ್ಲಿ ಈ ಸಾತ್ವಿಕ ಆಹಾರಗಳು ಇನ್ನೂ ಹೆಚ್ಚು ನಿಯಮಗಳಿದೆ, ಆ ನಿಯಮಗಳು ತಿಳ್ಕೊಂಡಿದ್ರೆ ಖಂಡಿತವಾಗಿ ಮತ್ತೆ ಇನ್ನು ಸ್ವಲ್ಪ ಹೆಚ್ಚು ಜ್ಞಾನ ಬರುತ್ತೆ ನಿಮ್ಗೆ. ಅವಾಗ ನಾವು ಅಳವಡಿಸ್ಕೊಳಕ್ಕೆ ಸಾಧ್ಯವಾಗತ್ತೆ. ಆ ಪ್ರೇರಣೆ ಅನ್ನೋದು ನಮ್ಗೆ ಖಂಡಿತವಾಗಿ ಸಿಗುತ್ತೆ ಸ್ನೇಹಿತರೆ. ಸೊ ಈ ಈ ನಿಯಮಗಳು ಏನು, 9 ನಿಯಮಗಳಿದೆ. ಆ ನಿಯಮಗಳ ಬಗ್ಗೆ ಒಂದೊಂದು ನಿಯಮ ಬಗ್ಗೆ ತಿಳ್ಕೊಳ್ಳೋಣ. ಮೊದಲನೇದು ಏನಂದ್ರೆ ಸ್ನೇಹಿತರೆ, ಸಸ್ಯ ಆಧಾರಿತ ಆಹಾರವನ್ನು ಸೇವಿಸೋದು ಅದೇ ಒಂದು ನಿಯಮ. ಸಸ್ಯ ಆಹಾರ ಪೂರ್ತಿ ಸಸ್ಯ ಆಹಾರ ಆಗಿರಬೇಕು. ಯಾವುದು, ಈ ಸಾತ್ವಿಕ ಆಹಾರ, ಇದು ಮೊದಲನೇ ನಿಯಮ. ಏನದದು, ಮಾಂಸ ಮೀನು ಯಾವುದೇ ಮೊಟ್ಟೆ ಮತ್ತೆ ಅಥವಾ ಯಾವುದೇ ಡೈರಿ ಇಂತ ಈ ಮುಂತಾದ ಈ ಪ್ರಾಣಿಗಳಿಂದ ಬರುವಂತ ಯಾವುದೇ ಆಹಾರವನ್ನು ತಿನ್ನಬಾರದು. ಓಕೆ, ಅದು ತಿಂದಿದ್ರೆ ಖಂಡಿತವಾಗಿ ಅದು ಸಸ್ಯಾಹಾರ ಆಗಲ್ಲ, ಮತ್ತೆ ಅದು ಯಾವುದೇ ಸಾತ್ವಿಕ ಆಹಾರ ಆಗೋ ಅವಕಾಶ ಇಲ್ಲ ಸ್ನೇಹಿತರೆ. ಅದಕ್ಕೋಸ್ಕರ ಏನು, ಸೊ ಪ್ರಧಾನವಾಗಿ ನೆನಪಿಟ್ಕೋಬೇಕು, ಯಾವುದೇ ಸಸ್ಯದಿಂದ ಬಂದಿರುವಂತಹ ಆಹಾರ ಮಾತ್ರವೇ ಅದು ಸಾತ್ವಿಕ ಆಹಾರ ಆಗತ್ತೆ, ನೇರವಾಗಿ ಬರಬೇಕು. ಯಾವುದೇ ರೀತಿಯಲ್ಲಿ ಅದು ಇನ್ನೊಂದು ಫ್ಯಾಕ್ಟ್ರಿಗೆ ಹೋಗಿ ಬರೋದು ಅದೆಲ್ಲನೂ ಸಾತ್ವಿಕ ಆಹಾರ ಆಗಲ್ಲ. ಅದು ನೀವು ಅನ್ಕೋಬಹುದು, ತುಂಬಾ ಜನ ಅನ್ಕೋತಾರೆ
ನೋಡಿ ಎಷ್ಟೋ ಜನ ಏನ್ ಅನ್ಕೋತಾರೆ, ಶುಗರ್ ಅನ್ನೋದಿದೆ ಹೇಳ್ಬೇಕಂದ್ರೆ ಉದಾಹರಣೆ ಅಂತ ಇದೆ. ಶುಗರ್ ಶುಗರ್ ಏನಂತ ಅನ್ಕೋತೀವಿ ನಾವು, ಅದು ಸಸ್ಯಾಹಾರ ಅಂತ ಅನ್ಕೋತೀವಿ, ಸಾತ್ವಿಕ ಆಹಾರ ಅಂತ ಅನ್ಕೋತೀವಿ. ಅದು ಶುಗರ್ ಸಾತ್ವಿಕ ಆಹಾರ ಅಲ್ಲ. ಹೇಳ್ಬೇಕಂದ್ರೆ ಅದರಿಂದ ಬರುವಂತ ಅಡ್ಡ ಪರಿಣಾಮ ಬೇರೆ ಇದೆ. ಗ್ಲೂಕೋಸ್ ಹೆಚ್ಚು ಮಾಡತ್ತೆ, ಗ್ಲೂಕೋಸ್ ನ ಏರುಪೇರು ಮಾಡಿ ನಮ್ಮ ನಮ್ಮ ದೇಹ ಆರೋಗ್ಯವನ್ನೇ ಉಂಟಾಗ್ತದೆ ಅಂತ ನಾವು ಗೊತ್ತದ್. ಆದ್ರೆ ಅದಕ್ಕಿಂತ ಇನ್ನೂ ಹೆಚ್ಚಾಗಿ ನಾವು ತಿಳ್ಕೊಳಕ್ ಪ್ರಯತ್ನ ಮಾಡಿದ್ರೆ ಅದ್ರ ಲಕ್ಷಣವನ್ನು ಆ ಶುಗರ್ ಅನ್ನೋದು ಹೇಳ್ಬೇಕಂದ್ರೆ ಮಾಂಸಾಹಾರ. ಹೇಗೆ ಹೇಗೆ ಶುಗರ್ ಅನ್ನು ಮಾಂಸಾಹಾರ ಆಗತ್ತೆ, ನೀವು ಒಂದು ಶುಗರ್ ಫ್ಯಾಕ್ಟ್ರಿಗೆ ಹೋಗಿ ನೋಡಿ, ಒಂದ್ಸರಿ ವಿಸಿಟ್ ಮಾಡಿ, ಅಲ್ಲಿ ಅರ್ಥ ಆಗತ್ತೆ ನಿಮಗೆ. ಶುಗರ್ ತಯಾರು ಮಾಡುವಾಗನೆ ಈ ಬೋನ್ಸ್ ಅಂದ್ರೆ ಮೂಳೆಗಳ ಪೌಡರ್ ಇರ್ತದೆ, ಮೂಳೆಗಳ ಪೌಡರ್ನು ಮಿಕ್ಸ್ ಮಾಡಿ ಮಾಡ್ತಾ ಇರ್ತಾರೆ ಈ ಶುಗರ್ ಜೊತೆಗೆ, ಅರ್ಥ ಆಯ್ತಾ? ಅದಕ್ಕೆ ಆ ವೈಟ್ ಕಲರ್ ಬರ್ತಾ ಇರ್ತದೆ ಅದಕ್ಕೆ ಅಲ್ವಾ. ಸೊ ಇದರಿಂದ ನಾವೇನು ಅರ್ಥ ಮಾಡ್ಕೋಬೇಕಂದ್ರೆ, ಶುಗರು ಸಹ ಏನಾಗತ್ತೆ, ಅದು ಸಸ್ಯಾಹಾರ ಅಲ್ಲ, ಮತ್ತೆ ಅದು ಯಾವುದೇ ರೀತಿಯಲ್ಲಿ ಸಾತ್ವಿಕ ಆಹಾರ ಆಗಲ್ಲ, ಅದಕ್ಕೆ ಅದು ತ್ಯಜಿಸಬೇಕು ಅಂತ ನಾವು ಎಷ್ಟೋ ಸರಿ ಹೇಳಿದ್ವಿ ಅಲ್ವಾ. ಸೊ ಇನ್ನು ಮುಂದಿನ ಅಂಶ ಅದನ್ನು ಈ ಅಂಶನ ಬರುತ್ತೆ, ಅದು ಚರ್ಚೆ ಮಾಡೋಣ. ಸೊ ನೋಡಿ ಸ್ನೇಹಿತರೆ, ಇದು ಮೊದಲನೇ ನಿಯಮ. ಎರಡನೇ ನಿಯಮ ಏನಾಗುತ್ತೆ ಅಂದ್ರೆ, ಜೀವಾಂತ ಆಹಾರವನ್ನು ಸೇವಿಸಿ. ಎರಡನೇ ನಿಯಮ, ಜೀವಾಂತ ಆಹಾರವನ್ನು ಸೇವಿಸಿ. ಏನು ಜೀವಾಂತ ಆಹಾರ ಅಂದ್ರೆ, ಯಾವುದೇ ಪ್ಯಾಕೆಟ್ಟು, ಬಾಟಿಲು, ಟಿನ್ನು ಅಥವಾ ಈ ಕ್ಯಾನ್ ಅಲ್ಲಿ ಸಂಗ್ರಹಿಸಿರುವಂತಹ ಆಹಾರ ಖಂಡಿತವಾಗಿ ಇದು ಯಾವುದೇ ರೀತಿಯಲ್ಲಿ ಸಾತ್ವಿಕ ಆಹಾರ ಆಗಲ್ಲ. ಅದನ್ನ ಅರ್ಥ ಮಾಡ್ಕೊಳ್ಳಿ. ಯಾವುದೇ ರೀತಿಯಲ್ಲಿ ಸಂಸ್ಕರಿಸಿರೋದು, ಸಂಸ್ಕರಿಸಿ ಅಂದ್ರೆ ರಿಫೈನ್ ಮಾಡಿರ್ತಾರೆ, ರಿಫೈನ್ ಮಾಡಿ ಈ ತರ ಒಂದು ಪ್ಯಾಕೆಟ್ ಮಾಡಿರ್ತಾರೆ, ಇಲ್ಲ ಕ್ಯಾನ್ ಅಲ್ಲಿ ಇರ್ತಾರೆ, ಇಲ್ಲ ಅಂದ್ರೆ ಒಂದು ಬಾಟಲ್ ಅಲ್ಲಿ ಈ ತರ ಸೇವನೆ ಮಾಡಿ ಸಂಗ್ರಹ ಮಾಡಿ ಇಡ್ತಾರೆ. ಅದೊಂದು ಪ್ರಾಡಕ್ಟ್ ಆಗತ್ತೆ ಬಿಟ್ಟು ಅದು ಯಾವುದೇ ರೀತಿಯಲ್ಲಿ ಸಾತ್ವಿಕ ಆಹಾರ ಆಗಲ್ಲ, ಅನ್ಸ್ಕೊಂಡಲ್ಲ, ಅದು ಗುರುತಿಸ್ಕೊಂಡಲ್ಲ. ದಯವಿಟ್ಟು ಇದು ಅರ್ಥ ಮಾಡ್ಕೊಳ್ಳಿ. ಜೀವಾಂತ ಆಹಾರವನ್ನು ಸೇವಿಸುವುದೇ ಉತ್ತಮ, ಅದೇ ಸಾತ್ವಿಕ ಆಹಾರ. ಮೂರನೇದು, ಹೆಚ್ಚು ನೀರು ಸಮೃದ್ಧವಾಗಿರುವ ಆಹಾರವನ್ನು ಸೇವಿಸೋದು, ಅದನ್ನು ಸಹ ಒಂದು ನಿಯಮ, ಪ್ರಧಾನ ನಿಯಮ. ಯಾವುದಕ್ಕೆ? ಸಾತ್ವಿಕ ಆಹಾರ, ಸಾತ್ವಿಕ ಆಹಾರ ನೀವು ಸೇವನೆ ಮಾಡಬೇಕಂದ್ರೆ ಇದು ಪ್ರಧಾನ ನಿಯಮ. ನಿಮ್ಮ ಧಾನ್ಯಗಳನ್ನು, ಸೊ ಏನು ಹೇಳ್ಬೇಕಂದ್ರೆ, 3 ಪಟ್ಟು ಹೆಚ್ಚು ತರಕಾರಿಗಳಿದೆಲ್ಲ, ತರಕಾರಿಗಳಿಂದ ನೀವು ಉಪಯೋಗಿಸ್ಕೋಬೇಕು. ಸೊ ಯಾವಾಗ ನಿಮ್ಮ ಧಾನ್ಯಗಳ ಜೊತೆಗೆ, ನಿಮ್ಮ ಪ್ರಧಾನ ಆಹಾರ ಜೊತೆಗೆ, ಸೊ 3ರಷ್ಟು ಹೆಚ್ಚು ನೀರಿರುವಂತಹ ಈ ತರಕಾರಿಗಳಿದೆ, ತರಕಾರಿಗಳಲ್ಲಿ ಮೂರು ಮೂರು ಮೂರಷ್ಟು ಎಷ್ಟು ಹೆಚ್ಚು ನೀರನ್ನು ಅಂಶ ಸಿಗತ್ತೆ ಅದರಲ್ಲಿ, ಯಾವುದರಲ್ಲಿ? ತರಕಾರಿಗಳು. ಅದಕ್ಕೋಸ್ಕರ ಧಾನ್ಯ ಜೊತೆಗೆ ಈ ತರಕಾರಿಗಳನ್ನು ಹೆಚ್ಚಾಗಿ ನಾವು ಸೇವನೆ ಮಾಡಿದ್ರೆ ನೀರನ್ನು ಸಮೃದ್ಧವಾಗಿ ನಮಗೆ ಲಭ್ಯವಾಗತ್ತೆ. ಅವಾಗ ಇನ್ನೊಂದೇನಂದ್ರೆ, ದಿನಕ್ಕೆ ಒಂದು ಸಾರಿ ಕನಿಷ್ಠ ಪಕ್ಷದಲ್ಲಿ ನೀವು ಹಣ್ಣುಗಳನ್ನು ಸೇವಿಸಬೇಕು. ಕನಿಷ್ಠ ಪಕ್ಷದಲ್ಲಿ ದಿನಕ್ಕೆ ಒಂದು ಹಣ್ಣು ಸೇವಿಸಲೇಬೇಕು, ಅಂದ್ರೆ ಒಂದು ಫ್ರೂಟ್ ಅನ್ನೋದು ತಿನ್ನಬೇಕು. ಅವಾಗ ಈ ಸಾತ್ವಿಕ ಆಹಾರ ಅನ್ನೋದು ಲಭ್ಯವಾಗುತ್ತೆ ನಿಮಗೆ. ಸಾತ್ವಿಕ ಆಹಾರ ಪ್ರಧಾನ ನಿಯಮ. ಹೆಚ್ಚು ನೀರು ಇರುವಂತ ಈ ತರಕಾರಿಗಳನ್ನು ನಿಮ್ಮ ಪ್ರಧಾನ ಆಹಾರ ಜೊತೆಗೆ ಸೇರಿಸ್ಕೋಬೇಕು, ಮತ್ತೆ ಪ್ರತಿದಿನ ಒಂದು ಹಣ್ಣು ಸೇವನೆ ಮಾಡಬೇಕು. ಅದು ಒಂದು ಮೂರನೇ ನಿಯಮ. ನಾಲ್ಕನೇ ನಿಯಮ ಏನಂದ್ರೆ ಸ್ನೇಹಿತರೆ, ಈ ಆರೋಗ್ಯಕರವಾಗಿ ಆಹಾರಗಳು ತಿನ್ಬೇಕು. ಆರೋಗ್ಯಕರವಾಗಿರುವಂತ ಆಹಾರ ಅಂದ್ರೆ ಏನದು? ಬಿಳಿ ಸಕ್ಕರೆ ಅಲ್ವಾ, ಈ ಬಿಳಿ ಹಿಟ್ಟು ಮತ್ತೆ ಬಿಳಿ ಅಕ್ಕಿ ಇಂತಹ ಸಂಸ್ಕರಿಸಿದ ಈ ಆಹಾರ ಪದಾರ್ಥಗಳನ್ನು ಯಾವುದೇ ರೀತಿಯಲ್ಲಿ ಸೇವನೆ ಮಾಡಬಾರದು. ಅಂದ್ರೆ ಸಂಸ್ಕರಿತ ಮಾಡಿದರೆ ಅದೇ ತರ ವಿಭಜಿತ ಮಾಡಿದರೆ ಅದು ವಿಭಜಿತ ಮಾಡಿದರೆ ಅದು ಹೇಳ್ಬೇಕಂದ್ರೆ, ಸೊ ಆಸ್ ಇಟ್ ಈಸ್ ಅಂದ್ರೆ ಹೇಗಿದೆಯೋ ಹಾಗೆ ನಮ್ಗೆ ಬರ್ತಾ ಇಲ್ಲ. ಒಂದು ಸಸ್ಯದಿಂದ ಬಂದ್ರೆ ಹಾಗೆ ಬರುತ್ತೆ, ಹಾಗೆ ನಾವು ಸೇವನೆ ಮಾಡ್ತೀವಿ, ಅದು ನಾವು ಖಂಡಿತವಾಗಿ ಸಾತ್ವಿಕಾರ ಅಂತ ಹೇಳ್ತೀವಿ. ಮತ್ತೆ ಈ ಬಿಳಿ ಅಕ್ಕಿ, ಬಿಳಿ ಸಕ್ಕರೆ, ಈ ಸಂಸ್ಕರಿಸುವಂಥ ಬಿಳಿ ಹಿಟ್ಟು ಇದೆಲ್ಲ ಏನಾಗುತ್ತೆ, ವಿಭಜಿತ ಆಗಿರ್ತದೆ. ಆ ಜೊತೆಗೆ ಇದು ಹೇಳ್ಬೇಕಂದ್ರೆ ಸಂಸ್ಕರಿಸಿರೋದು, ಮತ್ತೆ ಇದು ಯಾವುದೇ ರೀತಿಯಲ್ಲಿ ಆರೋಗ್ಯಕರ ಆಹಾರ ಅಲ್ಲ ಅದು. ಅದಕ್ಕೋಸ್ಕರನೇ ಇಂಥದ್ದು ನಾವು ತ್ಯಜಿಸಬೇಕಾಗತ್ತೆ. ಇದೆಲ್ಲ ನಾವು ಸಾತ್ವಿಕ ಆಹಾರ ಆಗಲ್ಲ ಅಂತ ಹೇಳ್ತಾನೆ ಅರ್ಥ ಮಾಡ್ತಾರೆ. ಅದೇ ತರ ಹಸಿ ಮತ್ತೆ ಹಸಿ ಅಥವಾ ಲಘುವಾಗಿ ಬಯಸಿದ ಆಹಾರ ಮಾತ್ರವೇ ಸಾತ್ವಿಕ ಆಹಾರ. ಇದು ನಾಲ್ಕು ಹೇಳ್ಬೇಕಂದ್ರೆ ಇದು ಐದನೇ ನಿಯಮ ಸ್ನೇಹಿತರೆ. ಈ ಐದನೇ ನಿಯಮ ಏನಿರುತ್ತೆ, ಹಸಿ ಅಥವಾ ಲಘುವಾಗಿ ಬಯಸಿದ ಆಹಾರವನ್ನು ಮಾತ್ರ ಸೇವನೆ ಮಾಡಿ. ಓಕೆ, ಯಾಕಂದ್ರೆ ಹೆಚ್ಚು ಅಂದ್ರೆ ಸಾವಿಗೆ ಬಯಸಿದ ಆಹಾರ ಅದ್ರಲ್ಲಿ, ಇಲ್ಲಾಂದ್ರೆ ದೀರ್ಘಕಾಲದ ಹೆಚ್ಚು ಉಷ್ಣತದಲ್ಲಿ ತಯಾರಾಗಿರುವಂತಹ ಆಹಾರ ಯಾವುದೇ ರೀತಿಯಲ್ಲಿ ಒಳ್ಳೇದಲ್ಲ. ಯಾಕಂದ್ರೆ ಅದ್ರ ಒಳಗಡೆ ಯಾವುದೇ ಜೀವಸತ್ವಗಳು ಇಲ್ಲಾಂದ್ರೆ ಹೇಳ್ಬೇಕಂದ್ರೆ ಪೋಷಕಾಂಶಗಳು ಮತ್ತೆ ವಿಟಮಿನ್ಸು, ಮಿನರಲ್ಸು ಎಲ್ಲ ಸತ್ತು ಹೋಗ್ತದೆ. ಹೆಚ್ಚು ಬಯಸಿದ್ರೆ ಏನಾಗುತ್ತೆ, ಅದು ಪ್ರಧಾನವಾಗಿ ಅದರಿಂದ ನಮಗೆ ಹೆಚ್ಚು ಈ ಜೀವಸತ್ವಗಳು, ವಿಟಮಿನ್ಸು, ಲವಣಗಳು ಏನೂ ಲಭ್ಯವಾಗಲ್ಲ. ಅಂತ ಆಹಾರ ಹೇಳ್ಬೇಕಂದ್ರೆ ಸಾವಿಗೆ ಬಯಸಿದ ಆಹಾರಗಳು ಖಂಡಿತವಾಗಿ ಆ ಥರ ಆಹಾರಗಳು ನಾವು ಸೇವನೆ ಮಾಡಬಾರ್ದು. ಏನೇ ಲಘುವಾಗಿ ಬಯಸಿದ ಆಹಾರಗಳು ಒಳ್ಳೆಯದು. ಇನ್ನೊಂದೆಂದ್ರೆ ಹಸಿ ಆಹಾರಗಳು, ಹಾಗೆ ಅಂದ್ರೆ ಸಹಜವಾದ ಆಹಾರ, ಅದು ತಿಂದರೆ ನಿಮಗೆ ತುಂಬಾ ಒಳ್ಳೆ ಶಕ್ತಿ, ಪ್ರಾಣಶಕ್ತಿ ನಿಮ್ಮ ದೇಹಕ್ಕೆ ಲಭ್ಯವಾಗತ್ತೆ ಹೇಳ್ಬೇಕಂದ್ರೆ. ಆ ಜೊತೆಗೆ
ಸೊ ಆ ಪ್ರಾಣಶಕ್ತಿ ಮತ್ತೆ ಹೆಚ್ಚು ಆಕ್ಸಿಜನ್ಗೆ ಲಭ್ಯವಾಗುತ್ತೆ ನಿಮ್ಮ ದೇಹಕ್ಕೆ. ಸೊ ಅದಕ್ಕೋಸ್ಕರ ಅಂತ ಆಹಾರವನ್ನು ಸೇವಿಸಿ. ಇದು ಐದನೇ ನಿಯಮ, ನಮ್ಮ ಸಾತ್ವಿಕ ಆಹಾರನ ಗುರುತಿಸುವ ಐದೋ ನಿಯಮ ಸ್ನೇಹಿತರೆ. ಆರನೇ ನಿಯಮ ಏನಂದ್ರೆ ಸ್ನೇಹಿತರೆ, ಯಾವುದೇ ಉತ್ತೇಜಕ ಪದಾರ್ಥಗಳು, ಉತ್ತೇಜಕ ಪದಾರ್ಥಗಳು ಅಂದ್ರೆ ಉತ್ತೇಜಕ ಆಹಾರಗಳು ಅಂತ ಹೇಳ್ತೀವಿ. ಅವು ಯಾವುದದು? ಈ ಚಾಯ್ ಆಗ್ಬೋದು, ಅಂದ್ರೆ ಟೀ ಆಗ್ಬೋದು, ಕಾಫಿ ಆಗ್ಬೋದು, ಈರುಳ್ಳಿ, ಬೆಳ್ಳುಳ್ಳಿ ಮತ್ತು ಅತಿಯಾದ ಕಟುವಾದ ಮಸಾಲೆಗಳನ್ನು ತಿನ್ನಬಾರದು. ಓಕೆ, ಇದು ನೆನಪಿಟ್ಕೊಳ್ಳಿ. ಯಾಕಂದ್ರೆ ಈ ಹೇಳ್ಬೇಕಂದ್ರೆ ಟೀ, ಕಾಫಿ ಮತ್ತೆ ಇಂಥದ್ದು ಇಂಥ ಸೇವನೆ ಮಾಡುವಾಗ ಏನಾಗುತ್ತೆ, ಸ್ವಲ್ಪ ಉತ್ತೇಜಿತ ಅನಿಸ್ತದೆ ಮೈಂಡಲ್ಲಿ, ನಮ್ಮ ಬ್ರೈನಲ್ಲಿ ಇಲ್ಲಾಂದ್ರೆ ನಮ್ಮ ಮೈಂಡಲ್ಲಿ ಸ್ವಲ್ಪ ಉತ್ತೇಜಿತ ಅನಿಸ್ತದೆ. ಸೊ ಆಕ್ಟಿವ್ನೆಸ್ ಬಂದಿರೋ ಅಂತ ನಮಗೆ ಫೀಲ್ ಆಗುತ್ತೆ. ಆದರೆ ಖಂಡಿತವಾಗಿ ಅದು ಒಳ್ಳೇದಲ್ಲ. ಅದು ದೀರ್ಘಕಾಲದಲ್ಲಿ ನಿಮ್ಮ ಕೇಂದ್ರ ನರಮಂಡಲ ವ್ಯವಸ್ಥೆನೂ ಉಂಟು ಮಾಡುತ್ತೆ, ಖಂಡಿತವಾಗಿ ಅದಕ್ಕೂ ತುಂಬ ಹಾನಿ ಮಾಡುತ್ತೆ. ಸೊ ನರಗಳ ಬಲಹೀನತೆ, ನರಗಳ ದೌರ್ಬಲ್ಯತೆ ಶುರು ಆಗುತ್ತೆ. ಯಾವುದರಿಂದ? ಈ ಕಾಫಿ ಟೀ ಅನ್ನೋದು ಹೆಚ್ಚು ಸೇವನೆ ಮಾಡ್ತಾ ಹೋದರೆ, ಆ ಜೊತೆಗೆ ಈರುಳ್ಳಿ ಆಗಿ ಆನಿಯನ್ ಆಗಿ ಮತ್ತೆ ಗಾರ್ಲಿಕ್ ಬೆಳ್ಳುಳ್ಳಿ ಆಗಿ ಈ ಎರಡನ್ನೂ ಏನು ಮಾಡುತ್ತೆ, ಉತ್ತೇಜಕನು ಹೆಚ್ಚು ಮಾಡುತ್ತೆ. ಆದರೆ ಖಂಡಿತವಾಗಿ ನಿಮ್ಮ ಆಧ್ಯಾತ್ಮಿಕ ಪುರೋಗತಿಗೂ ಒಳ್ಳೇದಲ್ಲ. ಇದು ಯಾವುದೇ ರೀತಿಯಲ್ಲಿ ನೋಡಿ, ಜೈನ್ ಕಮ್ಯುನಿಟಿ ತಗೋಲಿ, ಜೈನಿಸಂ ಅಲ್ಲಿ ಖಂಡಿತವಾಗಿ ಅವರು ಯಾವುದೇ ರೀತಿಯಲ್ಲಿ ಈರುಳ್ಳಿ ಮತ್ತೆ ಬೆಲ್ಲನ್ನು ಖಂಡಿತ ಸೇವನೆ ಮಾಡಲ್ಲ ಅವರು. ಓಕೆ, ಅದನ್ನು ತ್ಯಜಿಸ್ತಾರೆ ಅವರು. ಯಾಕಂದ್ರೆ ಅವರು ಶುದ್ಧ ಸಾತ್ವಿಕ, ಅಂದ್ರೆ ಸಾತ್ವಿಕ ಆಹಾರವನ್ನೇ ತಿಂತಾರೆ, ಸಾತ್ವಿಕ ಆಹಾರವನ್ನೇ ಸೇವನೆ ಮಾಡ್ತಾರೆ. ಯಾರು? ಜೈನ್ ಕಮ್ಯುನಿಟಿ ಅವರು ಅಲ್ವಾ. ಸೊ ಅದಕ್ಕೋಸ್ಕರ ನಾವು ಅದು ಗಮನಿಸಬೇಕಾಗುತ್ತೆ, ಅಲ್ಲಿ ಹೆಚ್ಚಾಗಿ ನಾವು ಗಮನಿಸ್ತಾ ಇರ್ತೀವಿ ಇದೆಲ್ಲ, ಅವರು ಪಾಲನೆ ಮಾಡ್ತಾನೆ ಇರ್ತಾರೆ ಸ್ನೇಹಿತರೆ. ಸೊ ಈ ತರದ್ದು ನಾವು ಇನ್ನು ಹೆಚ್ಚು ಮಸಾಲೆಗಳು ಮಿಶ್ರಣ ಮಾಡಿರುವಂಥದ್ದು, ಮಸಾಲೆಗಳು ಬೆರೆಸಿರುವಂಥ ಆಹಾರ ಒಳ್ಳೇದಲ್ಲ, ಅದು ತಿನ್ನಬಾರ್ದು. ಇದು ಆರನೇ ನಿಯಮ ಸ್ನೇಹಿತರೆ. ಏನು ಹೇಳುತ್ತಂದ್ರೆ, ಯಾವೇ ಬೀಜಗಳು ಇದ್ರೆ ಅದು ನೆನೆಸ್ಬೇಕು ಚೆನ್ನಾಗಿ ಸ್ನೇಹಿತರೆ. ಯಾವುದೇ ಬೀಜಗಳು, ನಟ್ಸ್ ಅಂತ ಹೇಳ್ತೀವಲ್ಲ, ನಟ್ಸ್ ತಗೊಂತೀವಿ ಅಂದ್ರೆ ಬೀಜಗಳು ತಗೊಂತೀವಿ, ಹಾಗೆ ಬೀಜಗಳು ನಾವು ಸೇವನೆ ಮಾಡಬಾರ್ದು. ಅದು ಫಸ್ಟ್ ಮೊದಲನೇದಾಗಿ ಏನ್ಬೇಕು, ನೆನೆಸ್ಬೇಕಾಗತ್ತೆ. ಎಷ್ಟು ನೆನೆಸ್ಬೇಕಾಗತ್ತೆ? 6 ಗಂಟೆಗಳ ಕಾಲ ನೆನೆಸ್ಬೇಕು. ಪ್ರತಿ ಬೀಜಗಳು ಅಷ್ಟೇ, ಯಾವುದೇ ಇರಲಿ, ಬಾದಾಮಿ ಇರಲಿ, ಗೋಡಂಬಿ ಇರಲಿ, ವಾಲ್ನಟ್ಸ್ ಇರಲಿ, ಇಂಥ ಇತರ ಎಲ್ಲ ಬೀಜಗಳನ್ನು ಏನು ಮಾಡಬೇಕಂದ್ರೆ ಸ್ನೇಹಿತರೆ, ಒಂದು 6 ಗಂಟೆಗಳ ಕಾಲ, 6 ಗಂಟೆಗಳ ಕಾಲ ಅಂದರೆ ನೈಟು ಮಲಗುವಾಗ ಅದು ಚೆನ್ನಾಗಿ ನೆನೆಸಿ ಬೆಳಗ್ಗೆ ಅದು ಸೇವನೆ ಮಾಡಿದ್ರೆ ತುಂಬ ಉತ್ತಮ ಆಗುತ್ತೆ. ಅದರಿಂದ ಒಳ್ಳೆ ಪೋಷಕಾಂಶಗಳು ನಿಮ್ಗೆ ಸಿಗತ್ತೆ. ಹಾಗೆ ತಗೊಂಡ್ರೆ ಪೋಷಕಾಂಶಗಳು, ಅದ್ರ ಒಳಗಡೆ ಇರೋ ಪೋಷಕಾಂಶಗಳು ನಿಮಗೆ ದೇಹಕ್ಕೆ ಲಭ್ಯವಾಗಲ್ಲ. ಅದಕ್ಕೋಸ್ಕರ ಚೆನ್ನಾಗಿ ನೆನೆಸಿ, ನೈಟ್ ನೆನೆಸಿ ಬೆಳಗ್ಗೆ ಬೀಜಗಳನ್ನು ಸೇವನೆ ಮಾಡೋದು ತುಂಬ ಉತ್ತಮ. ಇದು ಒಂದು ಸಾತ್ವಿಕ ಆಹಾರಕ್ಕೆ ಒಂದು ನಿಯಮ ಸೂಚಿಕೆ ಸ್ನೇಹಿತರೆ. ಆಮೇಲೆ ಕಾಲೋಚಿತ ಮತ್ತು ಪ್ರಾದೇಶಿಕವಾಗಿ ಇರುವಂತ ಈ ಆಹಾರಗಳೇ ತಿನ್ನಬೇಕು, ಅಂತ ಹಣ್ಣುಗಳೇ ತಿನ್ಬೇಕಾಗತ್ತೆ ಸ್ನೇಹಿತರೆ, ಅರ್ಥ ಮಾಡ್ಕೊಳ್ಳಿ. ಕಾಲೋಚಿತ ಅಂದ್ರೆ ಟೈಮ್ ಸೀಸನಲ್ ಫ್ರೂಟ್ಸ್ ಅಂತ ಹೇಳ್ತೀವಿ, ಅದೇ ಅದೇ ತರ ರೀಜನಲ್ ಫ್ರೂಟ್ಸ್ ಅಂತ ಹೇಳ್ತೀವಿ. ಸೀಸನಲ್ ಫ್ರೂಟ್ಸ್, ರೀಜನಲ್ ಫ್ರೂಟ್ಸ್, ಇಲ್ಲಾಂದ್ರೆ ಸೀಸನಲ್ ತರಕಾರಿ ಮತ್ತೆ ರೀಜನಲ್ ತರಕಾರಿ. ಸೀಸನಲ್ಲಿ ಅಂದ್ರೆ ಆ ಕಾಲದಲ್ಲಿ ಲಭ್ಯವಾದಂತ ಹಣ್ಣುಗಳು ತರಕಾರಿಗಳು, ಆ ರೀಜನ್ ಅಂದ್ರೆ ಆ ಪ್ರದೇಶದಲ್ಲಿ ಆ ಪ್ರಾಂತದಲ್ಲಿ ಸಿಗುವಂತ ಹಣ್ಣುಗಳು ಮತ್ತೆ ತರಕಾರಿಗಳು, ಇಂಥದ್ದು ಧಾನ್ಯಗಳಾಗ್ಬೋದು, ಇದೆಲ್ಲ ಸೇವನೆ ಮಾಡಿದ್ರೆ ತುಂಬಾ ಉತ್ತಮ ಆಗತ್ತೆ. ಅದರಿಂದ ನಿಮಗೆ ಹೆಚ್ಚು ಪೋಷಕಾಂಶಗಳು ಸಿಗತ್ತೆ, ಯಾವುದೇ ಅಡ್ಡ ಪರಿಣಾಮಗಳು ಆಗಲ್ಲ. ನೋಡಿ, ಒಂದು ಆಪಲ್ ಬರುತ್ತೆ, ಆಪಲ್ ಆಸ್ಟ್ರೇಲಿಯಾ ಅಂತ ಮತ್ತೆ ಎಲ್ಲೋ ಇಂಡಿಯಾ, ಇಂಗ್ಲೆಂಡ್ ಇಂದ, ಯುಕೆ ಇಂದ ಬರ್ತಾ ಇರ್ತದೆ, ಅದರಲ್ಲಿ ಅದ್ರ ಮೇಲೆ ಬರೀತಾರೆ, ಅದೆಲ್ಲ ಒಳ್ಳೇದಲ್ಲ. ಅದು ಕಾಲೋಚಿತ ಅಲ್ಲ ಮತ್ತೆ ಪ್ರಾದೇಶಿಕ ಅಲ್ಲ, ಪ್ರಾದೇಶಿಕ ಅಲ್ಲ, ಕಾಲೋಚಿತ ಅಲ್ಲ, ಅಂತ ಆಹಾರಗಳನ್ನು ತ್ಯಜಿಸಿ ದಯವಿಟ್ಟು. ಇದು ಸ್ನೇಹಿತರೆ ಒಂದು ಒಳ್ಳೆ ನಿಯಮ ಅಂತ, ಅದು 8ನೇ ನಿಯಮ ಸ್ನೇಹಿತರೆ. ಸೊ 9ನೇ ನಿಯಮ ಏನಾಗತ್ತೆ ಅಂದ್ರೆ, ಯಾವಾಗಲೂ ನೋಡ್ಕೊಳ್ಳಿ, ಯಾವುದೇ ವಿಷಯಗಳನ್ನು ಸ್ನೇಹಿತರೆ, ಸೊ ಏನ್ ಬೇಕಂದ್ರೆ ಸ್ವಲ್ಪ ಅಂಶಗಳನ್ನು ಸೊ ಕೊನೆಯದಾಗಿ ಸೇರಿಸ್ಕೋಬೇಕಾಗತ್ತೆ. ಆ ಅಂಶಗಳನ್ನು ಮೊದಲನೇದಾಗಿ ಸೇರಿಸಬಾರ್ದು ಯಾವಾಗ್ಲ, ಅಂದ್ರೆ ಒಂದು ಆಹಾರ ಬಯಸ್ತಾ ಇರ್ತೀವಿ, ಆಹಾರ ಬಯಸುವಾಗ ಇಂಥ ಅಂಶಗಳು ಯಾವ್ದು ನಾವು ಈಗ ಹೇಳ್ತೀನೋ ಅವು ಆ ಸಮಯದಲ್ಲಿ ಸೇರಿಸಬಾರ್ದು. ಬಯಸೋ ಟೈಮಲ್ಲಿ ಸೇರಿಸಬಾರ್ದು, ಹೀಟಿಂಗ್ ಮಾಡುವಾಗ ಅದು ಸೇರಿಸಬಾರ್ದು. ಏನೇನು ಆ ಅಂಶಗಳಂದ್ರೆ ಹೇಳ್ಬೇಕಂದ್ರೆ, ತೆಂಗಿನಕಾಯಿ ಪೌಡರ್ ಆಗ್ಬೋದು, ತೆಂಗಿನ ಪೌಡರ್ ಆಗ್ಬೋದು, ತೆಂಗಿನ ಹಾಲು ಆಗ್ಬೋದು, ಟೊಮೊಟೊ ಆಗ್ಬೋದು, ಉಪ್ಪು ಮತ್ತು ನಿಂಬಿನ ರಸ, ಇವೆಲ್ಲನೂ ಏನಾಗುತ್ತೆ ಅಂದ್ರೆ ಹೀಟ್ ಹೆಚ್ಚು ಮಾಡ್ತಾ ಇರುವಾಗ ಸೇರಿಸೋದು ಉತ್ತಮ ಅಲ್ಲ. ಅದು ಕೊನೆಯದಾಗಿ ಸೇರಿಸ್ಕೊಂಡ್ರೆ ಅದು ತುಂಬಾ ಒಳ್ಳೇದಾಗತ್ತೆ, ಒಳ್ಳೆ ಟೇಸ್ಟ್ ಕೊಡುತ್ತೆ ಮತ್ತೆ ಒಳ್ಳೆ ಪೋಷಕಾಂಶ, ಒಳ್ಳೆ ಫಲಿತ ನಿಮಗೆ ಲಭ್ಯವಾಗತ್ತೆ. ಅದೇ ನೀವು ಬಯಸುವಾಗ ಸೇರಿಸಿದ್ರೆ ಅದರಿಂದ ಇರೋಂಥ ಅದರಲ್ಲಿ ಹೊರಗಲ್ಲಿ ಅದ್ರ ಒಳಗಡೆ ಇರುವಂಥ ಪೋಷಕಾಂಶ ಎಲ್ಲಾನು ಹೊರಟೋಗ್ತದೆ, ಜೀವಸತ್ವಗಳು, ಪೋಷಕಾಂಶಗಳು, ಅದು ಮತ್ತೆ ಮಿನರಲ್ಸ್ ಯಾವುದೇ ಇರಲಿ, ವಿಟಮಿನ್ಸ್ ಇರಲಿ,
ಇಂತಹ ವಿಷಯಗಳು ಯಾವ್ದಾವುದು? ತೆಂಗಿನಕಾಯಿ ಪೌಡರ್ ಆಗ್ಬೋದು, ಮತ್ತೆ ತೆಂಗಿನ ಹಾಲಾಗ್ಬೋದು, ಟೊಮೆಟೊ ಮತ್ತೆ ಉಪ್ಪು ಮತ್ತು ನಿಂಬೆ ರಸ, ಇದೆಲ್ಲಾನು ಸಹ ನಾವೇನು ಮಾಡ್ತೀವಿ, ಆಹಾರ ಬಯಸುವಾಗ ಅದು ಸೇರಿಸಬಾರ್ದು. ಆಹಾರ ಬಯಸಿದ ಮೇಲೆ, ತಯಾರಾಗಿದ ಮೇಲೆ ಕೊನೆಯ 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 ಸಮಯದಲ್ಲಿ ಸೇರಿಸಿದ್ರೆ ನಿಮಗೆ ಒಳ್ಳೆಯ ಫಲಿತಾಂಶ ಕೊಡತ್ತೆ ಸ್ನೇಹಿತರೆ. ಸೊ ಇಷ್ಟು 9 ನಿಯಮಗಳು ಸಾತ್ವಿಕ ಆಹಾರ ಗುರುತಿಸಿದೀವಿ, ಮತ್ತೆ 9 ನಿಯಮಗಳು ಪಾಲನೆ ಮಾಡಿದ್ರೆ ನಾವು ಸಾತ್ವಿಕ ಆಹಾರನು ಸೇವನೆ ಮಾಡೋಕ್ಕೆ ಅವಕಾಶ ಇದೆ ಸ್ನೇಹಿತರೆ. ಸಾತ್ವಿಕ ಆಹಾರ ಯಾವಾಗ ಸೇವನೆ ಮಾಡ್ತೀವೋ ನೋಡಿ, ಆ್ಯಸ್ ಇಸ್ ದ ಮೈಂಡ್ ಆ್ಯಸ್ ಇಸ್ ದ ಫುಡ್ ಸೋ ಇಸ್ ದ ಮೈಂಡ್, ಅಂದರೆ ನಿಮ್ಮ ಆಹಾರ ಹೇಗಿರ್ತದೋ ನಿಮ್ಮ ಮನಸ್ಸು ಅದೇ ಥರ ಇರ್ತದೆ ಅಂತ ಅರ್ಥ ಮಾಡ್ಕೊರಿ. ಅಂದರೆ ನಿಮ್ಮ ಆಹಾರ ಯಾವ ಥರ ಇರ್ತದೋ ನಿಮ್ಮ ಮನಸ್ಸು ಸ್ಥಿತಿನೂ ಅದೇ ಥರ ಇರ್ತದೆ. ಅದಕ್ಕೋಸ್ಕರನೇ ನಾವೆಚ್ಚು ಕಾಡ್ತಾ ಇರ್ತೀವಿ ಸೊಸೈಟಿಯಲ್ಲಿ, ಹೆಚ್ಚು ಮಾಂಸಾಹಾರ ಸೇವನೆ ಮಾಡುವಾಗ ಅಂತ ವ್ಯಕ್ತಿಗಳಲ್ಲಿ ನೀವು ಒಂದ್ಸರಿ ಗಮನಿಸಿದ್ರೆ ಅವ್ರ ಒಳಗಡೆ ಹೆಚ್ಚು ಕೋಪ, ಉದ್ರೇಕ ಮತ್ತೆ ಆತಂಕ, ಭಯ ಹೆಚ್ಚಾಗಿರ್ತದೆ. ಯಾಕಂದ್ರೆ ಆ ಲಕ್ಷಣಗಳು, ಆ ಜೀವಿಯಲ್ಲಿ ಏನೇನು ಲಕ್ಷಣಗಳಿದೆಯೋ, ಆಹಾರ ಸೇವನೆ ಮಾಡ್ತಾರಲ್ಲ ಈಗ ಮಾಂಸಾಹಾರ ಇನ್ನೊಂದು, ಅಂದ್ರೆ ತಾಮಸಿಕ ರಾಜಸಿಕ ಆಹಾರ ಅವ್ರು ಸೇವನೆ ಮಾಡುವಾಗ ಏನಾಗತ್ತೆ, ಅದ್ರ ಒಳಗಡೆ ತಯಾರು ಮಾಡುವಾಗ ಆಹಾರ ತಯಾರು ಮಾಡುವ ಸಮಯದಲ್ಲಿ ಆಹಾರ ಲಭ್ಯವಾಗ ಮುಂಚೆ ಏನ್ ಮಾಡಿರ್ತಾರೆ, ಒಂದು ಜೀವಿನ ಸಾಯಿಸಿರ್ತಾರೆ. ಆ ಜೀವಿಯಲ್ಲಿ ಉತ್ಪನ್ನ ಆಗಿರುವಂತ ಭಯ, ಆತಂಕ, ಅಂತ ಉದ್ರೇಕಗಳೆಲ್ಲಾನು ಅದು ಖಂಡಿತವಾಗಿ ಆಹಾರದಲ್ಲೇ ಸೇರಿರ್ತದೆ. ಅಂತ ಆಹಾರ ಇವ್ರು ಸೇವನೆ ಮಾಡುವಾಗ ಏನಾಗುತ್ತೆ, ಇವ್ರ ಒಳಗಡೆ ಅಷ್ಟೇ ಯಾವಾಗ್ಲೂ ಭಯದಲ್ಲಿ ಬದುಕ್ತಾ ಇರ್ತಾರೆ, ಯಾವಾಗ್ಲೂ ಶಾಂತಿ ಇರಲ್ಲ, ಯಾವಾಗ್ಲೂ ಒಂದು ಆತಂಕ ಉದ್ರೇಕ ಹೆಚ್ಚಾಗಿರುತ್ತೆ. ಅದು ನಾವು ಹೆಚ್ಚು ನೋಡ್ತಾ ಇರ್ತೀವಿ ಸ್ನೇಹಿತರೆ, ಇದು ನಮ್ಗೆ ಕಾಣಿಸ್ತಾ ಇರ್ತದೆ ಯಾವುದಲ್ಲಿ, ನಮ್ಮ ಸಮಾಜದಲ್ಲಿ. ಅದಕ್ಕೋಸ್ಕರನೇ ನಾವೇನ್ ಹೇಳ್ತೀವಿ ಅಂದ್ರೆ, ಏನೇ ಆಹಾರ ತಗೊಂಡಿದ್ರು ನೋಡಿ, ಬ್ರಾಹ್ಮಿನ್ಸ್ ಇಂಥವೆಲ್ಲ ನೋಡ್ತಾ ಇರ್ತೀವಿ, ಮತ್ತೆ ಸಾತ್ವಿಕ ಆಹಾರ ಸೇವನೆ ಮಾಡ್ತಾ ಇರೋಂತ ಯಾವುದೇ ಜೀವಿ ನೋಡಿ, ಸಾತ್ವಿಕ ಆಹಾರ ಜೀವಿಗಳು ಯಾವುದೇ ನೋಡಿದ್ರು ಅದರಲ್ಲಿ ಒಳಗಡೆ ಹಿಂಸೆ ಇರಲ್ಲ, ಅಂದ್ರೆ ಖಂಡಿತವಾಗಿ ಹಿಂಸೆ ಕಡಿಮೆ ಇರುತ್ತೆ, ಕಡಿಮೆ ಪ್ರಮಾಣದಲ್ಲಿ ಇರ್ತದೆ. ಖಂಡಿತವಾಗಿ ಯಾವುದೇ ಅವಶ್ಯಕವಾಗಿದ್ರೆ ಆ ಹಿಂಸೆ ಅನ್ನೋದು ಒಳಗಾಗ್ತದೆ, ಇಲ್ಲ ಅಂದ್ರೆ. ಸೊ ಆದಷ್ಟು ಆ ಜೀವಿಗಳಲ್ಲಿ ಅಂತ ಮಾನವಗಳಲ್ಲಿ ಖಂಡಿತವಾಗಿ ಹಿಂಸೆ ಅನ್ನೋದು ಅತಿ ಕಡಿಮೆ ಪ್ರಮಾಣದಲ್ಲಿ ಇರ್ತದೆ ಸ್ನೇಹಿತರೆ. ಯಾವುದರಲ್ಲಿ, ಯಾವಾಗ ಸಾತ್ವಿಕ ಆಹಾರ ಯಾವ ಸೇವನೆ ಮಾಡ್ತಾರೋ ಅವರಲ್ಲಿ ಇಂಥ ಅದ್ಭುತವಾದ ಶುದ್ಧ ಗುಣಗಳು, ಶುದ್ಧ ಲಕ್ಷಣಗಳು ನಾವು ಕಂಡಿಡ್ಬೋದು. ಅದಕ್ಕೋಸ್ಕರನೇ ಈ ಆಹಾರ ಅನ್ನೋದು ಪ್ರಧಾನ, ಹೇಳ್ಬೇಕಂದ್ರೆ ಇದೊಂದು ಅದ್ಭುತವಾದ ವಿಷಯ, ಇದು ತಿಳ್ಕೋಬೇಕು ಮತ್ತೆ ನಾವು ಪಾಲನೆ ಮಾಡ್ಬೇಕು ಸ್ನೇಹಿತರೆ. ಸೊ ಈ ತರ ಹೆಚ್ಚು ಈ ಆಹಾರ ಬಗ್ಗೆ ನೋಡ್ತಾ ಹೋದ್ರೆ ಖಂಡಿತವಾಗಿ ನಮ್ಮ ಎಲ್ಲಾ ಗುರುಗಳು, ಎಲ್ಲಾ ಮಾಸ್ಟರ್ಸ್ಗಳು ಅವರು ಖಂಡಿತವಾಗಿ ಸೇವನೆ ಮಾಡೋದು ಮೊದಲನೇದಾಗಿ ಶಾಖಾಹಾರ ಬರ್ತಾರೆ, ಶಾಖಾಹಾರದಿಂದ ಬರ್ತಾ ಅದು ಸಾತ್ವಿಕ ಆಹಾರ ಆಗತ್ತೆ, ಸಾತ್ವಿಕ ಆಹಾರದಿಂದ ಶುದ್ಧ ಸಾತ್ವಿಕ ಆಹಾರ ಆಗತ್ತೆ. ಅಂದ್ರೆ ಒಂದು ಫಲಾಹಾರ ಮಾತ್ರ ಬರ್ತಾರೆ, ಫಲಾಹಾರ ಆದ್ಮೇಲೆ ನೇರವಾಗಿ ಹೇಳ್ಬೇಕಂದ್ರೆ ಶ್ವಾಸಾಹಾರ ಹೋಗ್ತಾರೆ. ಅದೇ ಕೊನೆಯದಾಗಿ ನಾವೇನ್ ಹೇಳ್ತೀವಿ ಅಂದ್ರೆ ನಿರಾಹಾರ ಅಂತ ಹೇಳ್ತೀವಿ ಸ್ನೇಹಿತರೆ. ಅದೇನ್ ಹೇಳ್ತೀವಿ, ಈ ಶ್ವಾಸಾಹಾರ ಇದೆಯೋ ಅದು ನಿರಾಹಾರ. ಆ ನಿರಾಹಾರ ಲಕ್ಷಣಕ್ಕೆ ಪ್ರತಿಯೊಬ್ಬರು ನಾವು ಖಂಡಿತವಾಗಿ ಅಲ್ಲಿ ಸೇರ್ಕೋಬಹುದು, ಅದು ಹೆಚ್ಚು ನಿಮ್ಮ ಸಾಧನೆಯಿಂದ ಮಾತ್ರ ಸಾಧ್ಯ ಆಗುತ್ತೆ ಅಂತ ಹೇಳ್ತಾ ಇವತ್ತಿನ ಈ ಸಮಗ್ರ ಜೀವನ ಶೈಲಿ ಅಂಶ ಅನ್ನೋದು ನಾವು ಮುಗಿಸ್ತಾ ಸ್ನೇಹಿತರೆ.